ತಾತ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ತಾತ? ಸಂಗಮೇಶ್ವರ್ ಅಂತ. ಓಕೆ, ಯಾವ ಊರಿನವ್ರು ನೀವು? ನಾವಿಲ್ಲೇ ಶಿವಗಂಗೈತೆ. ಓಕೆ ತಾತ, ಇವಾಗ ನೀವು ಎಲೆಕ್ಷನ್ ಬೈ ಎಲೆಕ್ಷನ್ ನೋಡ್ತಾ ಇದ್ದೀರಲ್ವಾ? ನೋಡ್ತಾ ಇದ್ದೀವಿ. ಈ ಚನ್ನಪಟ್ಟಣದ್ದು, ನಿಖಿಲ್ ಕುಮಾರಸ್ವಾಮಿದು ಮತ್ತು ಯೋಗೇಶ್ವರದು, ಸೊ ಏನು ಅನಿಸುತ್ತೆ ಅದ ನಿಮಗೆ ಅದ್ರ ಬಗ್ಗೆ? ನಿಖಿಲ್ ಕುಮಾರಸ್ವಾಮಿ ಅಂತಂದರೆ ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಅವತ್ತಿನಿಂದ ಸ್ವಲ್ಪ ಇದು ಮಾಡ್ಕೊಂಬಂದವರು. ಇವರು ಸುಳ್ಳು ಬಳ್ಳು ಹೇಳ್ಕೊಂಡು ಜಾಸ್ತಿ ಇವ್ರು ಏನು ಮಾಡ್ತಾವ್ರೆ ಅಂತಂದರೆ, ಏನೋ ಓಟುಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾವ್ರೆ. ಈ ಥರ ಆದಿ ಇದು ದೇಶ ಎಲ್ಲಿಗೋಗುತ್ತೆ ಅನಿಸುತ್ತೆ. ಇವತ್ತಿನ ಇದು ಏನೋ ಈ ಪುಕ್ಸಟ್ಟೆ ಕೊಡ್ತೀವಿ ಅಂತ ಹೇಳಿಬಿಡ್ತು ಓಟ್ ತೊಗೊಂಡು. ಇವ್ರು ಮಾಡಿದ್ದೇ ಆಗೈತೆ. ದೇಶದ ಬಗ್ಗೆ ಇಂಪ್ರೂವ್ಮೆಂಟ್ ಏನಂತೂ ಇಲ್ಲ. ಆ ದುಡ್ಡು ಬಂದಿದ್ದು ಅದು ಎಲ್ಲೋಗುತ್ತೋ ಏನಾಗುತ್ತೋ ಅದು ಅವರಿಗೆ ಗೊತ್ತು, ನಮಗಂತೂ ಗೊತ್ತಿಲ್ಲ. ಈ ಥರ ಓಟ್ ಗಿಮಿಕ್ಸ್ ಇವ್ರು ಮಾಡ್ತಾ ಇರೋದು ಅಷ್ಟೇ ಹೊರತು ದೇಶದ ಬಗ್ಗೆ ಜನರ ಬಗ್ಗೆ ಇವ್ರಿಗೇನು ಕಾಳಜಿ ಇಲ್ಲ ಅನ್ಸುತ್ತೆ ನನ್ನ ಇದು. ಯಾರು ಗೆಲ್ಬೋದು ಅನಿಸುತ್ತೆ ಚನ್ನಪಟ್ಟಣದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಗೆಲ್ಬೋದಾ ಅಥವಾ ಯೋಗೇಶ್ವರ ಅವ್ರು ಗೆಲ್ಬೋದಾ? ಯೋಗೇಶ್ವರರು ಯಾಕೆಂತಂದರೆ ಪಾರ್ಟಿ ಬಿಟ್ಟು ಹೋಗಿ ನಿಂತ್ಕೊಂಡಿರೋದು, ಅದರಿಂದ ಅವ್ರದ್ದು ಹೇಳೋಕ್ಕಾಗೋದಿಲ್ಲ. ಯಾಕೆಂತಂದರೆ ಇವರು ಅವತ್ತಿಂದ ಇರೋರು. ಯೋಗೇಶ್ವರರು ಹೇಳೋವಷ್ಟು ಸುಳ್ಳನ್ನ ಇವ್ರು ಹೇಳ್ತಾ ಇಲ್ಲ. ಇವರು ಸ್ವಲ್ಪ ಲೆಕ್ಕಾಚಾರವಾಗಿ ಮಾತಾಡ್ತಾರೆ. ಅವ್ರದ್ದೇನು ಲೆಕ್ಕಾಚಾರ ಏನಿಲ್ಲ, ಏನೋ ಓಟ್ ಗಿಮಿಕ್ಸಿಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡ್ತಾವ್ರೆ ಅಷ್ಟೇ. ಅಲ್ಲಿ ಬಿಟ್ಟರೆ ಬೇರೆ ಇನ್ನೇನು ಕಾಣಿಸ್ತಾ ಇದ್ರು ನಮಗೆ. ಅಲ್ಲ, ಯಾರು ಗೆಲ್ಬೋದು ಅನಿಸುತ್ತೆ ನಿಮಗೆ? ನನಗೆ 99% ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಬೋದು ಅಂತ. ಓಕೆ, ಯಾಕೆ ಅನಿಸುತ್ತ ಆ ಥರ? ಯಾಕೆ ಅಂತಂದರೆ ಅವರು ಅವತ್ತಿಂದ ಇದು ಮಾಡ್ಕೊಂಬಂದವ್ರೆ. ಇವರು ಜಾತಿ ಮತ ಅದು ಇದು ತೊಗೊಂಬಂದ್ಬಿಟ್ಟು ಮುಸ್ಲಿಮ್ಸ್ನೆಲ್ಲ ಎತ್ಕಟ್ಟಿ ಇವರು ರಾಜಕೀಯ ಮಾಡ್ತವ್ರು. ಈ ಥರ ರಾಜಕೀಯ ನಾವು ಯಾವತ್ತು ವೀರೇಂದ್ರ ಪಾಟೀಲ್ ಕಾಲದಿಂದ ನೋಡ್ತಾ ಇದ್ದೀವಿ. ಇವತ್ತು ಇಂಥ ಇದು ಯಾವತ್ತೂ ಬಂದಿರಲಿಲ್ಲ ರೀ ನಮ್ಮ ಎಸ್ಪೆಷಲಿ ಈ ಕರ್ನಾಟಕದೊಳಗೆ ಯಾರೂ ಎಲೆಕ್ಟ್ ಆಗಿಲ್ಲ. ಓಕೆ. ಅಲ್ಲ, ಇವಾಗ ಮುಂಚೆನೂ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ 2 ಸರಿ ನಿಂತು ಸೋತಿದ್ದಾರೆ. ಹೌದು, ಚುನಾವಣೆಯಲ್ಲಿ. ಸೊ ಈ ಸರಿ ಗೆಲ್ತಾರೆ ಅಂತ ಅನಿಸುತ್ತೆ, ಯಾಕಂದರೆ ನಮಗೆ 2 ಸರಿ ತುಂಬ ಕಷ್ಟಪಡ್ತಾ ಇದ್ದಾರೆ ಅವರು. ಸರಿ, ಗೆಲ್ಲಲೇಬೇಕು, ಅವಕ ಬೇರೆ ದಾರಿ ಇಲ್ಲ. ಹೌದು. ಸೊ ಹಾಗಾಗಿ ಆ ಕಡೆ ಯೋಗೇಶ್ವರನು ಟಫ್ ಕಾಂಪಿಟೇಟ್ರೆ, ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಇವರೆಲ್ಲ ಮಾಡಿಬಿಟ್ಟಿರೋದನ್ನ ಅವರು ತೋರಿಸ್ಕೊಳ್ತಾವ್ರೆ. ಇವತ್ತು ಹೇಳ್ತೀನಿ ರೀ, ಈ ಎತ್ತಿನ ಒಳ್ಳೆಯದು ಇವ್ರು ಇದು ಮಾಡಿದ್ರಲ್ಲ, ಇನ್ನೂ 2 ವರ್ಷದ ಕೆಲಸ ಬಾಕಿ ಐತಲ್ಲಿ. ಇದನ್ನು ಅಷ್ಟು ಬೆಳ್ದಿ ಹೋಗಿ ಇವರು ಇದು ಮಾಡಿಬಿಟ್ಟು ನಾವು ಅಂತ ತೋರಿಸ್ಕೊಳಕ್ಕೆ ಹೋಗಿ ಅವ್ರು ಅಷ್ಟು ಬಿಟ್ಟರೆ ಇದರೊಳಗೆ ಬೇರೆ ಇನ್ನೇನಿಲ್ಲ. ನಿಮ್ಮ ಕಾಲದಲ್ಲಿ ನೀವು ನೋಡ್ದಂಗೆ ರಾಜಕೀಯ ಹೆಂಗಿತ್ತು ತಾತ? ಆವತ್ತಿನ ಈ ಥರ ಸಿ ಎಮ್ಮು ಈ ಥರ ರಾಜಕೀಯದವರು ಯಾವತ್ತೂ ಬಂದಿರಲಿಲ್ಲ ಕರ್ನಾಟಕದೊಳಗೆ. ಇವತ್ತು ನಾವು ನೋಡ್ತಾ ಇದ್ವಿ. ನಿಮ್ಗೆ ಇಷ್ಟ ಆದಂಥ ರಾಜಕಾರಣಿ ಯಾರು ತಾತ? ನಿಮ್ಗೆ ಇಷ್ಟ ಆದಂಥವ್ರು? ನಮಗೆ ಇಷ್ಟ ಆದಂಥ ರಾಜಕಾರಣಿಗಳು ಅಂತಂದರೆ ಇದು ಪಿ ವಿ ನರಸಿಂಹರಾವು, ವಲ್ಲಭಾಯಿ, ಇವನು ಮುರಾರ್ಜಿ ದೇಸಾಯಿ, ಆಮೇಲಿಂದ ಇವರು ಅಟಲ್ ಬಿಹಾರಿ ವಾಜಪೇಯಿ, ಇಂಥವರೆಲ್ಲ ಎಂತವ್ರು. ನಾವು ಪಾರ್ಟಿ ನೋಡ್ತಾ ಇಲ್ಲ ಅವತ್ತಿಂದ. ಈ ಮನಮೋಹನ್ ಸಿಂಗು ಅವರು ಅಷ್ಟೇ, ಪಾಪ ಎಲ್ಲ ಮೂಲೆ ಗುಂಪಾಗಿಬಿಟ್ಟು. ನರೇಂದ್ರ ಮೋದಿ ಬೆಸ್ಟು. ಇವತ್ತು ದೇಶ ಉಳಿಬೇಕಾಗಿದೆ ನರೇಂದ್ರ ಮೋದಿನೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.